ರಾಯಚೂರಿನಲ್ಲಿ ಜಿಕಾ ವೈರಸ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ರಿವೀಲ್ ಆಗದ ಪವಿತ್ರ ಟ್ರಾವೆಲ್ ಹಿಸ್ಟರಿ ಎಂದು ಏಕಾಏಕಿ ಕೇಂದ್ರದ ವೈದ್ಯರ ತಂಡ ಭೇಟಿ ಕೊಟ್ಟಿದೆ ವೈರಸ್ಗೆ ಒಳಗಾದ ಪವಿತ್ರ ಹಾಗೂ ಕುಟುಂಬಸ್ಥರನ್ನ ಭೇಟಿ ಮಾಡಿದೆ ವೈದ್ಯರ ತಂಡ ರಾಯಚೂರಿನಲ್ಲಿ ಜಿಕಾ ವೈರಸ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ರಿವೀಲ್ ಆಗಿಲ್ಲ ಪವಿತ್ರ ಟ್ರಾವೆಲ್ ಹಿಸ್ಟರಿ ಇನ್ನು ಇವತ್ತು ಏಕಾಏಕಿ ಕೇಂದ್ರದ ವೈದ್ಯರ ತಂಡ ಭೇಟಿಯನ್ನ ಕೊಟ್ಟಿದೆ ವೈರಸ್ ಗೆ ಒಳಗಾದ ಪವಿತ್ರ ಹಾಗೂ ಕುಟುಂಬಸ್ಥರನ್ನ ಭೇಟಿ ಮಾಡಿದೆ ವೈದ್ಯರ ತಂಡ ಇನ್ನು ಮೆಡಿಕಲ್ ರಿಪೋರ್ಟ್ಸ್ ಲ್ಯಾಬ್ ರಿಪೋರ್ಟ್ ಮಾಹಿತಿಯನ್ನ ಸಂಗ್ರಹಿಸುತ್ತಾ ಇದ್ದಾರೆ ಜಿಲ್ಲೆಯ ವೈದ್ಯಾಧಿಕಾರಿಗಳ ಜೊತೆ ಸಭೆಯನ್ನ ಕೂಡ ನಡೆಸಿರುವ ಕೇಂದ್ರ ತಂಡ ಎಸ್ ರಾಯಚೂರಿನಲ್ಲಿ ಜಿಕಾ ವೈರಸ್ ಪತ್ತೆ ಪ್ರಕರಣದಿಂದ ಇದೀಗ ರಾಜ್ಯದಲ್ಲಿ ಮತ್ತೊಂದು ಭಯದ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಬಹುದು ಯಾಕಂದ್ರೆ ಕಳೆದ 5 ದಿನಗಳಿಂದ ರಾಜ್ಯದಲ್ಲಿ ವಾತಾವರಣ ಎಫೆಕ್ಟ್ ನಿಂದ ಈಗಾಗಲೇ ಸಾಕಷ್ಟು ಕಾಯಿಲೆಗಳು ಬರುವಂತಹ ಆತಂಕದಲ್ಲಿ ರಾಜ್ಯದ ಜನರು ಬದುಕ್ತಾ ಇದ್ದಾರೆ ಸೋ ಹೀಗಾಗಿ ಮತ್ತೆ ಈಗ ಹೊಸದಾಗಿ ಈ ಜಿಕಾ ವೈರಸ್ ಬೇರೆ ಕಾಣಿಸಿಕೊಂಡಿದೆ ರಾಯಚೂರಿನಲ್ಲಿ ಅಂತ ರಾಜ್ಯದ ಜನರು ಭಯಭೀತರಾಗಿದ್ದಾರೆ ಇನ್ನೊಂದು ಕಡೆ ಆ ಹುಡುಗಿಯ ಟ್ರಾವೆಲ್ ಹಿಸ್ಟರಿ ಕೂಡ ಇನ್ನು ಪತ್ತೆಯಾಗಿಲ್ಲ ಹೀಗಾಗಿ ಇವತ್ತು ವೈದ್ಯರ ತಂಡ ಅಂದ್ರೆ ಕೇಂದ್ರದ ವೈದ್ಯರ ತಂಡ ಅವರ ಮನೆಯವರನ್ನ ಸಂಪರ್ಕಿಸಿ ಸಾಕಷ್ಟು ಮಾಹಿತಿಯನ್ನ ಕೂಡ ಸಂಗ್ರಹಿಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಅನಿಲ್ ಕುಮಾರ್ ಇದೀಗ ಕರ್ನಾಟಕದಲ್ಲಿ ಮತ್ತೊಂದು ಆತಂಕ ಎದುರಾಗಿದೆ ಅಂತ ಹೇಳಬಹುದು ಯಾಕಂದ್ರೆ ಒಂದು ಕಡೆ ಕಳೆದ ಒಂದು ವಾರದಿಂದ ಮಳೆಯಿಂದಾಗಿ ಚಳಿಯಿಂದಾಗಿ ಸೋ ಸಾಕಷ್ಟು ರೋಗಗಳು ಬರುವಂತಹ ಚಾನ್ಸಸ್ ಇದೆ ಅಂತ ಎಲ್ಲರೂ ಕೂಡ ಭಯಭೀತರಾಗಿದ್ರೆ ಇನ್ನೊಂದು ಕಡೆ ರಾಯಚೂರಿನಲ್ಲಿ ಈ ಜಿಕಾ ವೈರಸ್ ನಿಂದ ಮತ್ತಷ್ಟು ಆತಂಕ ಪಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೋ ಇನ್ನೊಂದು ಕಡೆ ಆ ಹುಡುಗಿಯ ಟ್ರಾವೆಲ್ ಹಿಸ್ಟರಿ ಕೂಡ ಇನ್ನು ಕಲೆಕ್ಟ್ ಆಗಿಲ್ಲ ಅನ್ನೋದು ಮತ್ತೊಂದು ಸಂಗತಿ ಈಗ ಕೇಂದ್ರ ವೈದ್ಯರ ತಂಡ ಕೂಡ ಭೇಟಿ ನೀಡಿದೆ ಸೋ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಹೌದು ಮದಮಲ್ಲ ಏನು ಇದು ಕೊರೋನಾ ಎಂಬ ಮಹಾಮಾರಿ ಕಾಯಿಲೆ ಕೂಡ ಮಾಸುವ ಮುನ್ನವೇ ಮತ್ತೊಂದು ಕಾಯಿಲೆ ಕೂಡ ಬೆಳಕಿಗೆ ಬಂದಿರುವಂತದ್ದು ರಾಜ್ಯದಲ್ಲಿ ಮೊಟ್ಟಮೊದಲಾಗಿ ರಾಯಚೂರು ಜಿಲ್ಲೆಯಲ್ಲಿ ಕೂಡ ಈ ಜಿಕಾ ವೈರಸ್ ಕಂಡು ಬಂದಿರುವಂತದ್ದು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಇನ್ನು ಕೋಳಿ ಕ್ಯಾಂಪಿನಲ್ಲಿ ಪವಿತ್ರ ಎಂಬಂತ 5 ವರ್ಷದ ಒಂದು ಬಾಲಕಿಗೆ ಈ ಕಾಯಿಲೆಯನ್ನು ಕಂಡು ಬಂದಿರುವಂತದ್ದು ಯಾಕಂದ್ರೆ ಕಳೆದ ಒಂದು 20 ದಿನಗಳ ಹಿಂದೆ ಅಷ್ಟೇ ಆ ಬಾಲಕಿಗೆ ವಾಂತಿ ಭೇದಿಯನ್ನು ಆಗಿತ್ತು ಆ ಸಂದರ್ಭದಲ್ಲಿ ತಾಲೂಕಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರು ಆ ಸಂದರ್ಭದಲ್ಲಿ ಆ ತಾಲೂಕು ಆಸ್ಪತ್ರೆ ಕರೆದುಕೊಂಡು ಹೋದಾಗ ಹೆಚ್ಚಿನ ಚಿಕಿತ್ಸೆಗಾಗಿ ಬಳ್ಳಾರಿಗೆ ರವಾನೆ ಮಾಡಿದ್ರು ಅಲ್ಲಿ ಬ್ಲಡ್ ಶಾಂಪಲ್ ಹಾಗೂ ಯೂರಿನ್ ಶಾಂಪಲ್ ಅನ್ನು ತೆಗೆದುಕೊಂಡು ಪುಣೆಯ ಲ್ಯಾಬ್ನಲ್ಲಿ ಮಾತ್ರ ಪುಣೆಗೆ ಲ್ಯಾಬಿಗೆ ಕರೆದುಕೊಂಡು ಹೋದಾಗ ಈ ವೈರಸ್ ಆ ಲ್ಯಾಬಿಂದ ಪತ್ತೆಯಾಗಿರುವಂತದ್ದು ಇಲ್ಲಿ ಜಿಲ್ಲಾಡಳಿತ ಕೂಡ ಆ ಪ್ರಕರಣ ಕೂಡ ಬೆಳಕಿಗೆ ತಂದಿರುವಂತದ್ದು ಇದಾದ ನಂತರ ಇನ್ನು ಆ ಬಾಲಕಿಗೆ ಯಾವ ಕಡೆಯಿಂದ ಈ ರೋಗ ಹರಡಿದೆ ಯಾವ ರೀತಿ ಬಂದಿತ್ತು ಅಂತ ಹೇಳಿದ್ರೆ ಟ್ರಾವೆಲ್ ಹಿಸ್ಟ್ರಿ ಕೂಡ ಇನ್ನಾದ್ರೂ ಪತ್ತೆಯಾಗಿಲ್ಲ ಅಂತ ಹೇಳ್ಬೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನು ಅಲ್ಲಿರುವಂತಹ ವೈದ್ಯರು ಕೂಡ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ಹಾಗೂ ಕೇಂದ್ರ ತಂಡ ಕೂಡ ಆ ಮನೆಗೆ ಕುಟುಂಬಸ್ಥರನ್ನು ಭೇಟಿ ನೀಡಿ ಎಲ್ಲಾ ರೀತಿಯಾದಂತಹ ಶಾಂಪಲ್ಗಳನ್ನು ಕಲೆಕ್ಟ್ ಮಾಡಿ ಮತ್ತೆ ಪುಣೆ ಲ್ಯಾಬ್ಗೆ ಕೂಡ ಕಳಿಸಲಾಗಿರುವಂತದ್ದು ನಿನ್ನೆ ಕೇಂದ್ರ ತಂಡ ಕೂಡ ಸಾಕಷ್ಟು ರೀತಿಯ ಪರಿಶೀಲನೆ ಕೂಡ ಮಾಡಿದ್ದೇನು ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಮದ್ಮಲ ಇನ್ನೊಂದು ಕಡೆ ನೋಡೋದಾದ್ರೆ ಇದು ಒಂದು ರೀತಿಯಾಗಿ ಏನು ಜಿಟಿ ಜಿಟಿ ಒಂದು ವಾರದಿಂದ ಕಳೆದ ಮಳೆ ಬರ್ತಿರುವ ಹಿನ್ನೆಲೆಯಲ್ಲಿ ಇದರಿಂದ ಕಾರಣ ಆಯ್ತಾ ಇಲ್ಲ ಏನು ಸೊಳ್ಳೆಗಳಿಂದ ಈ ಕಾರಣ ಆಯ್ತಾ ಅಂತ ಅನ್ನೋದು ಇನ್ನೂ ಆದ್ರೂ ಕೂಡ ತನಿಖೆಯಲ್ಲಿ ತಿಳಿದು ಬರಬೇಕಾಗಿದೆ ಮದ್ಮಲ ಎಸ್ ಥ್ಯಾಂಕ್ ಯು ಅನಿಲ್ ಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ